ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರೀರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಾಟ್ಸಪ್ ಅಲ್ಲಿ ಹೊಸದಾಗಿ ಬಂದಿರುವ 6 ಹೊಸ ಸೆಟ್ಟಿಂಗ್ಸ್ ಗಳ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದೀನಿ. ಹೌದು, ಈ ಒಂದು ಹೊಸ ಅಪ್ಡೇಟ್ಸ್ ಗಾಗಿ ತುಂಬಾ ಜನ ತುಂಬಾ ದಿನದಿಂದ ಕಾಯ್ತಾ ಇದ್ರು. ಫೈನಲ್ ಆಗಿ ಆ ಒಂದು ಅಪ್ಡೇಟ್ಸ್ ಅನ್ನ ವಾಟ್ಸಪ್ ಅವರು ರಿಲೀಸ್ ಕೂಡ ಮಾಡಿದ್ರೆ ಅಂತ ಕೂಡ ಹೇಳ್ಬೋದು. ಪ್ರತಿಯೊಂದು ಅಪ್ಡೇಟ್ ಕೂಡ ಬೆಂಕಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಅಪ್ಡೇಟ್ ಗಳು ಕೂಡ ನಿಮಗೆ ಸಖತ್ ಯೂಸ್ ಆಗುತ್ತೆ ಮತ್ತೆ ಸಖತ್ ಇಷ್ಟ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗಾದ್ರೆ ಯಾವ್ದು ಹೊಸ 6 ಸೆಟ್ಟಿಂಗ್ಸ್ ಗಳು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋವನ್ನ ಪ್ರತಿಯೊಬ್ಬರು ಕೂಡ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವು ಕೊಡೋದು ಲೈಕ್ ಇಂದ ನಿಮಗೋಸ್ಕರ ಇದೇ ರೀತಿ ಸೂಪರ್ ಆದ ವಿಡಿಯೋವನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ ಮತ್ತೆ ಚಾನಲ್ನ ಹೊಸದಾಗಿ ನೋಡ್ತಿದ್ರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಫ್ರೆಂಡ್ಸ್, ಹಾಗೂ ನಿಮ್ಮ ಒಂದು ಫೋನ್ ಅಲ್ಲಿ ಫ್ಲೈಟ್ ಮೋಡ್ ಇತ್ತು ಅಂದ್ರೆ ಫ್ಲೈಟ್ ಮೋಡ್ ನ ಒಂದು ಸೂಪರ್ ಸೀಕ್ರೆಟ್ ಆಗಿರೋ ಟ್ರಿಕ್ ಅನ್ನ ಈ ಒಂದು ವಿಡಿಯೋ ತಿಳಿಸ್ಕೊಟ್ಟಿದೀನಿ. ಈ ಒಂದು ವಿಡಿಯೋವನ್ನ ನೀವೇನು ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಐ ಬಟನ್ ಬರ್ತಾ ಇದಿಲ್ಲ, ಈ ಒಂದು ವಿಡಿಯೋ ನೋಡಿದ್ರ ನಂತರ ಈ ಒಂದು ವಿಡಿಯೋ ಮಿಸ್ ಮಾಡದೆ ಚೆಕ್ ಮಾಡಿ. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈ ಒಂದು ಹೊಸ 6 ಬೆಂಕಿ ಅಪ್ಡೇಟ್ಸ್ ಗಳನ್ನ ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ಯೂಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ವಾಟ್ಸ್ಆಪ್ ನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಪ್ಲೇ ಸ್ಟೋರ್ ಗೆ ಬನ್ನಿ, ನಂತರ ಇಲ್ಲೇಂದ್ರೂ ಅಪ್ಡೇಟ್ ಕೇಳ್ತಾ ಇತ್ತು ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಈ ಒಂದು ಅಪ್ಡೇಟ್ ಕೇವಲ ಬೀಟಾ ವರ್ಷನ್ಸ್ ಯೂಸರ್ಸ್ ಗೆ ಮಾತ್ರ ಬಿಟ್ಟಿರುವಂತದ್ದು. ನಿಮ್ಮ ಒಂದು ವಾಟ್ಸ್ಆಪ್ ಅನ್ನ ಬೀಟಾ ವರ್ಷನ್ಸ್ ಗೆ ಇನ್ನು ಜಾಯಿನ್ ಮಾಡ್ಕೊಂಡಿಲ್ಲ ಅಂದ್ರೆ ಸಿಂಪಲ್ ಆಗಿ ನಿಮ್ ಯೂಸ್ ಮಾಡ್ತಿರೋ ಬ್ರೌಸರ್ ಗೆ ಬನ್ನಿ, ಇಲ್ಲಿ ಸರ್ಚ್ ಮಾಡಿ ವಾಟ್ಸ್ಆಪ್ ಬೀಟಾ ಅಂತ, ನಂತರ ಇಲ್ಲಿ ವಾಟ್ಸ್ಆಪ್ ಬೀಟಾ ಗೂಗಲ್ ಪ್ಲೇ ಅಂತ ಕಾಣುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಿಕಮ್ ಟೆಸ್ಟರ್ ಅಂತ ಒಂದು ಆಪ್ಷನ್ ಕೂಡ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ನಿಮ್ಗಲ್ಲಿ ಬೀಟಾ ಟೆಸ್ಟರ್ ಅಂತ ಆಪ್ಷನ್ ಬರ್ತಾ ಇಲ್ಲ ಅಂದ್ರೆ ಒಂದ್ 2 ಸಲ ಈ ಒಂದು ಪೇಜ್ ಅನ್ನ ಈ ರೀತಿಯಾಗಿ ರಿಫ್ರೆಶ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಬಿಕಮ್ ಟೆಸ್ಟರ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೀಟಾ ವರ್ಷನ್ ಗೆ ನೀವು ಜಾಯಿನ್ ಆಗ್ಬಹುದು. ನಂತರ ವಾಟ್ಸ್ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದ ನಂತರ ಆ ಒಂದು 6 ಹೊಸ ಅಪ್ಡೇಟ್ಸ್ ಗಳು ನಿಮ್ಮ ಒಂದು ವಾಟ್ಸ್ಆಪ್ ಗೆ ಬರುತ್ತೆ. ಈಗ ಮೊದಲನೇ ವಾಟ್ಸ್ಆಪ್ ನ ಅಪ್ಡೇಟ್ ಬಂದ್ಬಿಟ್ಟು ವಾಟ್ಸ್ಆಪ್ ಗೆ ಬನ್ನಿ. ವಾಟ್ಸ್ಆಪ್ ಗೆ ಬಂದ ನಂತರ ಇಲ್ಲಿ ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಬಹುದು ಹೊಸದಾಗಿ ಒಂದು ಫ್ಯೂಚರ್ ಆಡ್ ಆಗಿರುವಂತದ್ದು ಅನ್ರೆಡ್ ಅಂತ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನೋಡಬಹುದು ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ನೀವು ಓದ್ದೇ ಇರೋ ಮೆಸೇಜ್ ಗಳು ತುಂಬಾ ಬಂದಿರುತ್ತೆ. ಅವಾಗ ನೀವು ಯಾವ್ದಾದ್ರು ಓದಿದೀನಿ, ಯಾವ್ದಾದ್ರು ಕೆಳಗೋಗಿದೆ, ಏನೋ ಕೂಡ ನಿಮ್ಗೆ ಗೊತ್ತಾಗಿರೋದಿಲ್ಲ. ಸೊ ಹಾಗಾಗಿ ಯಾವಾಗ ನೀವು ಅನ್ರೆಡ್ ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಎಷ್ಟು ಮೆಸೇಜ್ ಗಳನ್ನ ನೀವು ಅನ್ರೆಡ್ ಮಾಡಿದ್ರೆ ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ನಂತರ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಓದಿದ್ರ ಅಂದ್ರೆ ಇಲ್ಲಿ ಮಾರ್ಕ್ ಆಸ್ ರೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ಅದ್ರ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಆ ಒಂದು ಮೆಸೇಜ್ ರೀಡ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇನ್ನ ವಾಟ್ಸ್ಆಪ್ ನ 2ನೇ ಸೂಪರ್ ಆಗಿರೋ ಅಪ್ಡೇಟ್ ಮತ್ತೆ ಈ ಒಂದು ಅಪ್ಡೇಟ್ ಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ಬೋದು. ನೀವೀಗ ವಾಟ್ಸ್ಆಪ್ ಅಲ್ಲಿ ಆನ್ಲೈನ್ ಇದ್ರು ಕೂಡ ಯಾರಿಗೂ ಕೂಡ ನೀವು ಆನ್ಲೈನ್ ಇದ್ದೀರಾ ಅಂತ ಶೋ ಆಗೋದಿಲ್ಲ ಅಂತ ಕೂಡ ಹೇಳ್ಬೋದು. ಇಷ್ಟು ದಿನ ಆನ್ಲೈನ್ ನ ಹೈಡ್ ಮಾಡ್ಕೊಳ್ಳಕ್ಕೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಮೆಸೇಜ್ ಮಾಡ್ತಾ ಇದ್ರಿ. ಆದ್ರೆ ಈಗ ವಾಟ್ಸ್ಆಪ್ ಅಲ್ಲಿ ಆ ಒಂದು ಸೆಟ್ಟಿಂಗ್ ಬಂದಿರುವಂತದ್ದು ಹೇಗೆ ನಾವು ಆನ್ಲೈನ್ ಇದ್ರು ಕೂಡ ಶೋ ಆಗದೆ ಇರೋ ತರ ಮಾಡೋದು ಅಂದ್ರೆ ಸಿಂಪಲ್ ಆಗಿ ವಾಟ್ಸ್ಆಪ್ ಗೆ ಬನ್ನಿ. ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೈವಸಿ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಹೊಸ ಆಪ್ಷನ್ ಕೂಡ ಇಲ್ಲಿ ಬಂದಿರುತ್ತೆ, ಲಾಸ್ಟ್ ಸೀನ್ ಅನ್ ಆನ್ಲೈನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ನೋಬಡಿ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಅಂತ ಕಾಣುತ್ತೆ. ಇಲ್ಲಿ ಎವ್ರಿ ಒನ್ ಸೆಲೆಕ್ಟ್ ಆಗಿರುತ್ತೆ, ಅದನ್ನ ಚೇಂಜ್ ಮಾಡ್ಕೊಂಡು ಸೇಮ್ ಆಸ್ ಲಾಸ್ಟ್ ಸೀನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೀಗ ಆನ್ಲೈನ್ ಅಲ್ಲಿ ಇದ್ರು ಕೂಡ ಯಾರಿಗೂ ಕೂಡ ನೀವು ಆನ್ಲೈನ್ ಇದ್ದೀರಾ ಅಂತ ಶೋ ಆಗೋದಿಲ್ಲ ಅಂತ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇನ್ನ ವಾಟ್ಸ್ಆಪ್ ಅಲ್ಲಿ ಬಂದಿರುವ 3ನೇ ಹೊಸ ಅಪ್ಡೇಟ್, ಈ ಒಂದು ಅಪ್ಡೇಟ್ ಕೂಡ ಅಷ್ಟೇ ಬಹಳ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇಷ್ಟು ದಿನ ನೀವು ಬೇರೆಯವರಿಗೆ ಏನಾದ್ರು ಒಂದು ಮೆಸೇಜ್ ಮಾಡಿದ್ರೆ, ಈಗ ಎಕ್ಸಾಂಪಲ್ ಹೇಳಿದ್ರೆ ನೋಡ್ಬೋದು, ಈಗ ಒಂದು ಮೆಸೇಜ್ ಮಾಡಿದ್ರೆ ಅನ್ಕೊಳ್ಳಿ, ಏನೊಂದು ಇಮೇಜಸ್ ಕಳ್ಸಿದ್ರೆ ಅಥವಾ ಏನೊಂದು ಮೆಸೇಜ್ ನ ಕಳ್ಸಿದ್ರಿ, ಆ ಒಂದು ಮೆಸೇಜ್ ನ ಡಿಲೀಟ್ ಫಾರ್ ಎವ್ರಿ ಒನ್ ಮಾಡಕ್ ಹೋಗಿ ಮಿಸ್ ಆಗಿ ಇಲ್ಲಿ ಡಿಲೀಟ್ ಫಾರ್ ಮೀ ಅಂತ ಮಾಡ್ಬಿಟ್ಟು ನಿಮಗೆ ಮಾತ್ರ ಡಿಲೀಟ್ ಆಗ್ತಾ ಇತ್ತು, ಆದ್ರೆ ಅವರಿಗೆ ಡಿಲೀಟ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಡಿಲೀಟ್ ಫಾರ್ ಮೀ ಮಾಡಿದ್ರು ಕೂಡ ಮತ್ತೆ ಆ ಒಂದು ಮೆಸೇಜ್ ನ ರಿಕವರ್ ಮಾಡ್ಕೊಬಹುದು. ಹೇಗೆ ಅಂದ್ರೆ ಸಿಂಪಲ್ ಆಗಿ ಮೆಸೇಜ್ ನ ಸೆಲೆಕ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಇಲ್ಲಿ ಡಿಲೀಟ್ ಫಾರ್ ಎವ್ರಿ ಒನ್ ಮಾಡಕ್ ಹೋಗಿ ಡಿಲೀಟ್ ಫಾರ್ ಮೀ ಮಾಡ್ತೀರಾ, ನಂತರ ಇಲ್ಲಿ ಮೆಸೇಜ್ ಡಿಲೀಟ್ ಫಾರ್ ಮೀ ಅಂತ ಕಾಣುತ್ತಲ್ಲ, ಅಂಡೋ ಮೇಲೆ ಕ್ಲಿಕ್ ಮಾಡ್ದಂಗೆ ಆ ಒಂದು ಮೆಸೇಜ್ ವಾಪಸ್ ಇಲ್ಲಿ ಬರುತ್ತೆ ಅಂತ ಕೂಡ ಹೇಳ್ಬೋದು. ನಂತರ ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಫಾರ್ ಎವ್ರಿ ಒನ್ ಮಾಡ್ಕೋಬಹುದು ಅಂತ ಕೂಡ ಹೇಳ್ಬೋದು. ಈ ಒಂದು ಫ್ಯೂಚರ್ ಪ್ರತಿಯೊಬ್ಬರಿಗೆ ಕೂಡ ಬಹಳ ಯೂಸ್ ಆಗುತ್ತೆ. ತುಂಬಾ ಜನ ಒಂದು ಮಿಸ್ ಅನ್ನ ಮಾಡ್ತಾ ಇದ್ರು ಅಂದ್ರೆ ಡಿಲೀಟ್ ಫಾರ್ ಎವ್ರಿ ಒನ್ ಮಾಡಕ್ ಹೋಗಿ ಡಿಲೀಟ್ ಫಾರ್ ಮೀ ಮಾಡ್ಕೊಂಡು ಕೇವಲ ಅವ್ರಿಗೆ ಮಾತ್ರ ಮೆಸೇಜ್ ಡಿಲೀಟ್ ಆಗ್ತಾ ಇತ್ತು. ಆದ್ರೆ ಈಗ ಡಿಲೀಟ್ ಫಾರ್ ಮೀ ಆದ್ರೂ ಕೂಡ ಅದು ಆ ಒಂದು ಮೆಸೇಜ್ ರಿಕವರ್ ಮಾಡ್ಕೊಂಡು
ಇದು ಮುಂಚೆ ಇದ್ದ ಒಂದು ರೂಲ್ಸ್ ಅಂದ್ರೆ ಅವ್ರೇನ್ ಬ್ರಾಡ್ ಆಗಿ ಹಾಕಿದ್ರು ಅಂದ್ರೆ ನಾವ್ ಅವ್ರಿಗೆ ಮೆಸೇಜ್ ಮಾಡಿ ಆ ಒಂದು ಮೆಸೇಜ್ ನ ಡಿಲೀಟ್ ಮಾಡು ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ನಾನೀಗ ಗ್ರೂಪ್ ಅಡ್ಮಿನ್ ಆಗಿದ್ದೀನಿ ಅಂದ್ರೆ ಆ ಒಂದು ಮೆಸೇಜ್ ನ ಯಾರೇ ಮೆಂಬರ್ ಕೂಡ ನನ್ನೊಂದು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿರ್ಲಿ, ತುಂಬಾ ಈಸಿಗೆ ಆ ಒಂದು ಮೆಸೇಜ್ ನನೀಗ ಡಿಲೀಟ್ ಕೂಡ ಮಾಡ್ಬೋದು. ಆದ್ರೆ ನೀವು ಗ್ರೂಪ್ ಅಡ್ಮಿನ್ ಆಗಿರ್ಬೇಕಾಗುತ್ತೆ. ನೋಡ್ಬೋದು ನಾನು ಈ ಒಂದು ಗ್ರೂಪ್ ನ ಅಡ್ಮಿನ್ ಆಗಿದ್ದೀನಿ. ಈಗ ಬೇರೆಯವರು ಒಂದು ಮೆಸೇಜ್ ಮಾಡಿದ್ರೆ ಅನ್ಕೊಳ್ಳಿ, ನೋಡ್ಬೋದು ಇಲ್ಲೊಂದು ಮೆಸೇಜ್ ಮಾಡಿದರೆ ಈ ಮೆಸೇಜ್ ನನಗೆ ಇಷ್ಟ ಆಗಲಿಲ್ಲ ಅಥವಾ ಈ ಒಂದು ಮೆಸೇಜ್ ನಮ್ಮ ಒಂದು ಗ್ರೂಪ್ ಮೆಂಬರ್ಸ್ ಬೇರೆಯವರಿಗೆ ಇಷ್ಟ ಆಗಲಿ ಅನ್ಕೊಳ್ಳಿ, ನಾನೀಗ ಗ್ರೂಪ್ ಅಡ್ಮಿನ್ ಆಗಿದ್ದೀನಿ ಅಂದ್ರೆ ಸಿಂಪಲ್ ಆಗಿ ಈ ಒಂದು ಮೆಸೇಜ್ ನ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂತೀನಿ. ನಂತರ ಈ ಒಂದು ಡೆಲಿಟ್ ಐಕನ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೆಲಿಟ್ ಫಾರ್ ಎವ್ರಿ ಅನ್ ಕೂಡ ಮಾಡಬಹುದು. ನಂತರ ಡೆಲಿಟ್ ಫಾರ್ ಎವ್ರಿ ಅನ್ ಮೇಲೆ ಕ್ಲಿಕ್ ಮಾಡ್ದಂಗೆ ಆ ಒಂದು ಮೆಸೇಜ್ ಗ್ರೂಪ್ ಅಲ್ಲಿ ಡೆಲಿಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಈ ಒಂದು ಡೆಲಿಟ್ ಆಗಿರೋ ಮೆಸೇಜ್ ಯಾರಿಗೂ ಕೂಡ ಶೋ ಆಗೋದಿಲ್ಲ. ಇದೊಂದು ಸೂಪರ್ ಆದ ಹೊಸ ಅಪ್ಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇನ್ನ ವಾಟ್ಸಪ್ ಅಲ್ಲಿ ಬಂದಿರುವ 5ನೇ ಹೊಸ ಅಪ್ಡೇಟ್. ಇಷ್ಟು ದಿನ ನೋಡಬಹುದು ನಮಗೆ ಬೇರೆಯವರು ಮೆಸೇಜ್ ಮಾಡ್ತಿದ್ರು ಅಂದ್ರೆ ಆ ಒಂದು ಮೆಸೇಜ್ ಗೆ ರಿಯಾಕ್ಷನ್ ಕೂಡ ಕೊಡ್ಬರಿತ್ತು. ಕೇವಲ 4 ಎಮೋಜಿ ರಿಯಾಕ್ಷನ್ ಮಾತ್ರ ಕೊಡಕ್ಕಾಗ್ತಿತ್ತು. ಆದ್ರೆ ಈಗ ಯಾವ ಒಂದು ಎಮೋಜಿ ರಿಯಾಕ್ಷನ್ ಬೇಕಾದ್ರೂ ಕೂಡ ಆರಾಮಾಗಿ ಕೊಡ್ಬೋದು ಅಂತ ಕೂಡ ಹೇಳ್ಬೋದು. ನೋಡ್ಬೋದು ನಂಗೀಗ ಇಲ್ಲೊಂದು ಮೆಸೇಜ್ ಕೂಡ ಬಂದಿದೆ. ನಾನಿದ್ಕೆ ರಿಯಾಕ್ಷನ್ ಕೊಡ್ಬೇಕು ಅಂದ್ರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂತಿದ್ದೆ, ಕೇವಲ ಇಲ್ಲೊಂದು 4-5 ಎಮೋಜಿ ಮಾತ್ರ ಶೋ ಆಗ್ತಿತ್ತು. ಆದ್ರೆ ಈಗ ಇಲ್ಲಿ ಪ್ಲಸ್ ಸೆಕೆಂಡ್ ಕೂಡ ಇಲ್ಲಿ ಆಡ್ ಆಗಿರುವಂತದ್ದು. ಸಿಂಪಲ್ ಆಗಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ದಂಗೆ ಈ ಒಂದು ಇಮೋಜಿ ಹಿಸ್ಟ್ರಲ್ಲಿ ಯಾವ ಒಂದು ಎಮೋಜಿ ನಾನು ಅವರಿಗೆ ಆ ಒಂದು ರಿಯಾಕ್ಷನ್ ಅಂದ್ರೆ ಆ ಒಂದು ಮೆಸೇಜ್ ರಿಯಾಕ್ಷನ್ ಸೆಂಡ್ ಮಾಡಬೇಕು. ತುಂಬಾ ಇಸ್ಗೆ ಸೆಂಡ್ ಮಾಡಬಹುದು ಅಂತ ಕೂಡ ಹೇಳ್ಬೋದು. ನೋಡಬಹುದು ಯಾವ ಒಂದು ಎಮೋಜಿ ರಿಯಾಕ್ಷನ್ ಬೇಕಾದ್ರೂ ಸೆಂಡ್ ಮಾಡಿ ಆರಾಮಾಗಿ ಅವರಿಗೆ ಡೆಲಿವರ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇನ್ನ ವಾಟ್ಸಪ್ ಅಲ್ಲಿ 6ನೇದಾಗಿ ಮೆನ್ಷನ್ ಮಾಡಿರುವ ಹೊಸ ಅಪ್ಡೇಟ್ ಅಂತ ಕೂಡ ಹೇಳ್ಬೋದು. ಅದೇನಂದ್ರೆ ಇಷ್ಟು ದಿನ ನಾವು ನೋಡಬಹುದು ಒಂದು ಗ್ರೂಪ್ ಅಲ್ಲಿ ಇದೀವಿ ಅಂದ್ರೆ ಆ ಒಂದು ಗ್ರೂಪ್ ಇಂದ ಎಕ್ಸಿಟ್ ಆಗ್ತಾ ಇದಂಗೆ ಪ್ರತಿಯೊಬ್ಬ ಗ್ರೂಪ್ ಮೆಂಬರ್ ಕೂಡ ಗೊತ್ತಾಗ್ಬಿಡುದು ಇಂಥವ್ರು ಈ ಒಂದು ಗ್ರೂಪ್ ಇಂದ ಎಕ್ಸಿಟ್ ಆಗಿದಾರೆ ಅಂತ. ಆದ್ರೆ ಈಗ ಕೇವಲ ಅಡ್ಮಿನ್ಸ್ ಗಳಿಗೆ ಮಾತ್ರ ಗೊತ್ತಾಗುತ್ತೆ ನೀವು ಅಂದ್ರೆ ಆ ಒಂದು ಗ್ರೂಪ್ ಇಂದ ಯಾರು ಎಕ್ಸಿಟ್ ಆಗಿದಾರೆ ಅಂತ. ಎಲ್ಲಾ ಮೆಂಬರ್ಸ್ ಗೂ ಶೋ ಆಗೋದಿಲ್ಲ ಅಂತ ವಾಟ್ಸಪ್ ಅವರು ಮೆನ್ಷನ್ ಮಾಡಿದ್ರೆ, ಆದ್ರೆ ಈ ಒಂದು ಟ್ರಿಕ್ ಇನ್ನು ನಮ್ಮೊಂದು ವಾಟ್ಸಪ್ ಅಲ್ಲಿ ವರ್ಕ್ ಆಗ್ತಿಲ್ಲ. ಆದ್ರೆ ಇಲ್ಲಿ ಅವರು ಮೆನ್ಷನ್ ಕೂಡ ಮಾಡಿದ್ರೆ ನೀವು ಅಬ್ಸರ್ವ್ ಕೂಡ ಮಾಡಬಹುದು. ನೌ ಓನ್ಲಿ ಅಡ್ಮಿನ್ಸ್ ವಿಲ್ ಬಿ ನೋಟಿಫೈಡ್ ವೆನ್ ಯು ವಿಲ್ ಲೀವ್ ಎ ಗ್ರೂಪ್ ಅಂತ ಮೆನ್ಷನ್ ಮಾಡಿದ್ರೆ. ಬಟ್ ಈ ಒಂದು ಅಪ್ಡೇಟ್ ಇನ್ನು ವಾಟ್ಸಪ್ ಅಲ್ಲಿ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಐ ಥಿಂಕ್ ಇನ್ನೊಂದು ವಾರದಲ್ಲಿ ಈ ಒಂದು ಟ್ರಿಕ್ ಕೂಡ ಸರಿ ಆಗ್ಬೋದು ಅನ್ಕೊಂಡಿದ್ದೀನಿ. ಕೇವಲ ಯಾರು ಗ್ರೂಪ್ ಎಕ್ಸಿಟ್ ಆದ್ರೂ ಕೂಡ ಎಲ್ಲಾ ಮೆಂಬರ್ಗೂ ಕೂಡ ಈಗ ಶೋ ಆಗಲ್ಲ, ಕೇವಲ ಗ್ರೂಪ್ ನ ಅಡ್ಮಿನ್ಸ್ ಗಳಿಗೆ ಮಾತ್ರ ಶೋ ಆಗುತ್ತೆ ಇಂಥ ಒಂದು ನಂಬರ್ ಗ್ರೂಪ್ ಇಂದ ಎಕ್ಸಿಟ್ ಆಗಿದೆ ಅಂತ. ಸೊ ಇಷ್ಟು ಹೊಸ ಅಪ್ಡೇಟ್ಸ್ ಗಳು ವಾಟ್ಸಪ್ ಅಲ್ಲಿ ಬಂದಿರುವಂತದ್ದು. ಎಲ್ಲಾ ಅಪ್ಡೇಟ್ಸ್ ಗಳು ಕೂಡ ಸೂಪರ್ ಸೈಕ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾವ ಒಂದು ಅಪ್ಡೇಟ್ ಇಷ್ಟ ಆಯ್ತು ಅಂತ ವಿಡಿಯೋದ ಕಡೆಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಮತ್ತೆ ಈ ಒಂದು ವಿಡಿಯೋ ಇಷ್ಟಿದ್ರೆ ವಿಡಿಯೋಕ್ಕೆ ಮರೆಯದೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.